Hello my dear all, once again welcome back to my channel. So ivattu coaching day 5 alli idivi. So morning now belage bega eddu ond kade hogana ankonvi, but helakke agilla, tumba tired agi malkonbitidivi. So elladru horagade hodre kandithavaglu namge at least ond 8 to 9 o'clock tankadru nidre maadbeku, avagle namge a full day sutta chanagirutte. But already 7:49 aitu, nan swalpa bega eddu ond 5 minutes nan fresh up aagibittu ಬಾಲ್ಕನಿಗೆ ಬಂದು ನಿಂತರೆ ನನ್ನ ಫ್ರೆಂಡ್ಸ್ ಆಲ್ರೆಡಿ ರೆಡಿ ಆಗಿಬಿಟ್ಟು ರೆಡಿನಾ ಅಂತ ಕೇಳ್ತಾ ಇದ್ರು. ಸೊ ನಾವು ಬೇಗ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಿ ಇವತ್ತು ಬಂದು ಫುಲ್ ಆ್ಯಂಡ್ ಫುಲ್ ಬೋಟ್ ಹೌಸು, ಆಮೇಲೆ ನನ್ನ ಫ್ರೆಂಡ್ ಆ್ಯನಿವರ್ಸರಿನೂ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ್ಯನಿವರ್ಸರಿ ರಮಡ ರೆಸಾರ್ಟಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಬೋಟ್ ಹೌಸು ಫುಲ್ ಫನ್ ಆಗಿತ್ತು. ಫುಲ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಡೈರೆಕ್ಟಾಗಿ ಬ್ರೇಕ್ಫಾಸ್ಟಿಗೆ ಹೋದ್ವಿ. ಸೊ ಬ್ರೇಕ್ಫಾಸ್ಟ್ ಬಂದು ಇವತ್ತು ಫುಲ್ ಆ್ಯಂಡ್ ಫುಲ್ ಬೆಫೆ ಸಿಸ್ಟಮು. ಸೊ ಇಲ್ಲಿ ಬಂದು ನಮಗೆ ಅದೇ ಹೇಳ್ದಂಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇರುತ್ತೆ, ನಾವೇನು ಬೇಕಾದರೂ ಅದನ್ನು ನಾವು ತಿನ್ಕೋಬೋದು. ಬಟ್ ಹಾಗೆ ನಮಗೆ ಇಮಿಡಿಯೇಟ್ಲಿ ಬೇಕು ಅಂದರೆ ಹಾಟ್ ಹಾಟ್ ಆಗಿ ಸರ್ವ್ ಮಾಡ್ತಾರೆ ಅವರು. ಸೊ ಬೇಕು ಅನ್ನೋದನ್ನು ನಾವು ತಗೋಬೋದು. ಸೊ ನಾವು ಆಲ್ರೆಡಿ ರೆಡಿ ಆಗಿಬಿಟ್ವಿ. ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹಾಗೆ ಹೊರಟು ಬಿಡೋಣ ಅಂತ ಅಂದ್ಕೊಂಡ್ವಿ. ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ ಇವೆ. ಸೊ ಇದು ಇಲ್ಲಿ ತುಂಬ ವೆರೈಟೀಸ್ ಇತ್ತು, ಬಟ್ ನನಗೆ ಯಾವಾಗಲೂ ದೋಸೆ ಮತ್ತು ಇಡ್ಲಿನೂ ನನಗೇನು ಆ ಇಡ್ಲಿ ಹಿಟ್ಟು ಅಷ್ಟು ಟೇಸ್ಟ್ ಅನಿಸಿಲ್ಲ. ಬಟ್ ನಾರ್ಮಲಾಗಿ ನನಗೆ ದೋಸೆ ಈ ಖಾರ ಚಟ್ನಿ ಒಂದು ಇಷ್ಟ ಆಯಿತು, ಮತ್ತು ವಡೆಯ ಐಟಮ್ಸ್ ಸ್ವಲ್ಪ ಇಷ್ಟ ಆಯಿತು. ಮಿಕ್ಕಿದ್ದೆಲ್ಲ ಅವ್ರದ್ದು ಸ್ಪೆಷಲ್ ಆಗಿರುವಂಥ ಐಟಮ್ಸೇ. ಬಟ್ ಯಾವುದು ನಾನು ಟೇಸ್ಟ್ ನೋಡೋಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ಮತ್ತೆ ಹೊಟ್ಟೆ ಏನಾದರೂ ಅಪ್ಸೆಟ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಫುಡ್ ಅಷ್ಟು ನನ್ನ ಹೊಟ್ಟೆಗೆ ಅಡ್ಜಸ್ಟ್ ಆಗಲ್ಲ. ಸೊ ಹಾಗಾಗಿ ನಾನು ನಾರ್ಮಲಾಗಿ ಎಗ್ ಪ್ರೋಟೀನ್ ತೊಗೊಳ್ತೀನಿ, ಪ್ಲಸ್ ದೋಸೆ ಏನಾದ್ರು ತೊಗೊಳ್ತೀನಿ, ಆಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಇಲ್ಲ ಜ್ಯೂಸ್ ಏನಾದರೂ ಕುಡ್ಕೊತೀನಿ. ಸೊ ಅದೇ ರೀತಿ ಲಿಯಾಗೋ ಅಷ್ಟೇ, ಸ್ವಲ್ಪ ಅವಳೇನಾದರೂ ಕೇಕ್ ಐಟಮ್ಸ್ ಆ ಥರ ಸ್ವೀಟ್ ಏನಾದರೂ ತಿನ್ಕೊತಾಳೆ, ಪ್ಲಸ್ ಅವಳಿಗೆ ಸ್ವಲ್ಪ ಇಡ್ಲಿನ ಫೀಡ್ ಮಾಡ್ತೀನಿ, ಸ್ವಲ್ಪ ಫ್ರೂಟ್ಸ್ನ ಕೊಟ್ಬಿಡ್ತೀನಿ. ಸೊ ಆವಾಗ ಅವಳಿಗೆ ಸ್ವಲ್ಪ ಹೊತ್ತು ಅವಳಿಗೆ ಹೊಟ್ಟೆ ಹಸಿದೆ ಇದ್ದಂಗೆ ಇರುತ್ತೆ, ಇಲ್ಲಾಂದರೆ ಮತ್ತೆ ಹೊಟ್ಟೆ ಹಸಿವ ಹಸಿವು ಅಂತ ಕೇಳ್ತಾ ಇರ್ತಾಳೆ ಅದಕ್ಕೋಸ್ಕರ. ಸೊ ಇಲ್ಲೆಲ್ಲ ಫುಲ್ ನಮಗೆ ಹಾಟ್ ಕಾಫಿ ಬೇಕು. ಬಟ್ ಈ ಕಾಫಿ ಬಂದು ನಿಮಗೆ ಅಷ್ಟು ಸ್ಟ್ರಾಂಗ್ ಇರೋಲ್ಲ, ತುಂಬ ಲೈಟಾಗೇ ಇರುತ್ತೆ. ಬಟ್ ಆದರೂ ಮಳೆ ಬಂದು ಸ್ಟಾರ್ಟಾಗಿ ಹೋಗ್ಬಿಟ್ಟಿದೆ, ಮಳೆನೂ ಸ್ಟಾರ್ಟಾಗೋಯಿತು. ಬೋಟ್ ಹೌಸಿಗೆ ಇಲ್ಲಿಂದ ಬಂದು ಬೋಟ್ ಹೌಸಿಗೆ ಹೋಗೋಕ್ಕೆ 1.5 hours ಆಗುತ್ತೆ. ಸೊ ಆದರೂ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೇಗೋ ಕಾರಲ್ಲಿ ತಾನೇ ಹೋಗೋದು. ನಮ್ಮ ಫ್ರೆಂಡ್ ಕಾರ್ ಇದ್ದಿದ್ದಕ್ಕೆ ನಮಗೆ ತುಂಬಾ ಯೂಸ್ ಆಯಿತು. ಸೊ ಇಲ್ಲಾಂದರೆ ಸುಮ್ಮನೆ ಆವಾಗ ತುಂಬ ಸ್ಪೆಂಡ್ ಆಗುತ್ತೆ. ನಮಗೆ ವೆಹಿಕಲ್ಸ್ ಏನಾದರೂ ಇದ್ದರೆ ತುಂಬ ಈಸಿ ಅನಿಸುತ್ತೆ, ಇಲ್ಲಾಂದರೆ ಡಬಲ್ ಎಕ್ಸ್ಪೆನ್ಸಸ್ಸೇ ಅಲ್ಲಿಗೆ ಹೋದರೆ. ಸೊ ಎಲ್ಲ ಎಕ್ಸ್ಪೆನ್ಸಸ್ಗೂ ನಮಗೆ ಕಾರ್ ಪೆಟ್ರೋಲ್ ಒಂದು ಹಾಕ್ಸ್ಕೊಂಡು ಹೋದರೆ ನಮಗೆ ಕರೆಕ್ಟಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಸಾರ್ಟಿಂದನೇ ನೀವು ಬೋಟ್ ಹೌಸಿಗೆ ಬುಕ್ ಮಾಡಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ನಾವು ನಮ್ಗೆ ಅಲ್ಲಿ ಇರೋರೇ ಒಂದು ಸ್ವಲ್ಪ ಜನ ಹೇಳಿದ್ರು, ಅಂದರೆ ಅಲ್ಲೂ ಸ್ವಲ್ಪ ಫ್ರೆಂಡ್ಸ್ ಆದರು ನಮಗೆ, ಅಲ್ಲಿರೋ ಹತ್ರ ಸುಮ್ಮನೆ ಎನ್ಕ್ವೈರಿ ಮಾಡಬೇಕಾದ್ರೆ ಡೈರೆಕ್ಟಾಗಿ ಎಲೆಪೆಗೆ ಹೋಗಿ ಅಲ್ಲೇ ಬುಕ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ತುಂಬ ಕಮ್ಮಿ ಬರುತ್ತೆ ಅಂದರು. ಸೊ ಟ್ರಸ್ಟ್ ಮೀ, ಅಲ್ಲಿ ಹೋದಾಗ ನಮಗೆ ಇಲ್ಲಿ ಹೇಳಿರೋದಿಂದ ಪ್ರೈಸ್ ಅರ್ಧದಲ್ಲೇ ನಮಗೆ ಸಿಕ್ಬಿಡ್ತು. ಸೊ ಅಷ್ಟು ಕಮ್ಮಿಗೆ ಸಿಕ್ತು. ಹೋಗಬೇಕಾದ್ರೂ ರೋಡಲ್ಲಿ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿರೋ ಪ್ಲೇಸಸ್ಸು ಚರ್ಚಸ್ ಎಲ್ಲ ಇತ್ತು. ಸೊ ಅವನ್ನೆಲ್ಲ ಕೂಡ ನಾವು ನೋಡಿಕೊಂಡೇ ಹೋಗ್ತಾ ಇದ್ವಿ. ಅದು ಒಂದು ರೀತಿಯಾದ ಹಳ್ಳಿ ಸೇರಿದ ಒಂದು ಸಿಟಿ ಅಂತ ಹೇಳ್ಬೋದು. ಸೊ ಎಲ್ಲರೂ ಅಷ್ಟೇ ಅಷ್ಟು ನೀಟಾಗಿ ಎಲ್ಲದನ್ನು ಇಟ್ಕೊಂಡು ಮೇಂಟೈನ್ ಮಾಡಿದ್ದಾರೆ. ರೋಡ್ ಸೈಡೆಲ್ಲ ತುಂಬ ಚೆನ್ನಾಗಿಯೇ ಇಟ್ಟಿದ್ದಾರೆ. ಸೊ 1.5 hours ಪಾಪ ನಮ್ಮ ಅಣ್ಣ ಬ್ರೋ ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಸೇಫಾಗಿ ಕರ್ಕೊಂಡು ಬಂದರು. ಸೊ ಬಂದಬೇಕಾದ್ರೆ ಅಲ್ಲಿ ಇನ್ನೊಬ್ಬರು ವ್ಲಾಗರ್ ಇದ್ದರು. ಸೊ ಅವರು ಕೂಡ ವ್ಲಾಗ್ ಮಾಡ್ತಾಯಿದ್ರು, ಅವ್ರು ಹಂಗೆ ನಿಂತ್ಕೊಂಡು ಮಾತಾಡ್ತಾನೆ ವ್ಲಾಗ್ ಮಾಡ್ತಾನೆ ಇರ್ತಾರೆ. ಸೊ ನಮಗೆ ಬಂದು ಈ ಥರ ರೆಕಾರ್ಡ್ ಮಾಡಿನೇ ನಾವು ಬಂದು ಅಪ್ಲೋಡ್ ಮಾಡೋಕ್ಕಾಗೋದು, ಯಾಕಂದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಅವ್ರು ಬಂದು ಚೆನ್ನಾಗಿರೋ ಒಂದು ಕ್ವಾಲಿಟಿಯಾದ ಮೈಕ್ ಇಟ್ಕೊಂಡು ಡೈರೆಕ್ಟಾಗಿ ಏನು ಹೆಸಿಟೇಟ್ ಮಾಡಲ್ಲ, ಅವರು ಡೈರೆಕ್ಟಾಗಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಪ್ಪ ಹಂಗೆ ಹಿಂಗೆ ಅಂತ ರೀಚ್ ಆಗೋಯ್ತು. ಇದು ಬೋಟ್ ಹೌಸ್ ಸ್ಪಾಟು. ಸೊ ಈ ಬೋಟ್ ಹೌಸು ನಿಮಗೆ ಬೇಕಾಗಿರೋ ಥರ ಚಾರ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಬಂದು ಅಲ್ಲಿ ಇಲ್ಲಿ ಅಂತ ನಿಮಗೆ ಬ್ರೋಕರ್ಸ್ ಇರ್ತಾರೆ. ಸೊ ಬರಬೇಕಾದ್ರೇ ಒಂದು 6 kilometers ದೂರದಿಂದನೇ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಟಾಪ್ ಮಾಡೋದಕ್ಕೆ. ಸ್ಟಾಪ್ ಮಾಡಿಬಿಟ್ಟು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಬಟ್ ಆದರೆ ನೀವು ಏನು ಎಲ್ಲೂ ಸ್ಟಾಪ್ ಮಾಡದೆ ಡೈರೆಕ್ಟ್ ಅಲ್ಪೇಗೆ ಬಂದರೆ ಅಲ್ಲೇ ಒಂದು ನಿಮಗೆ ಈ ಥರ ಕಂಪನಿ ಈ ಥರ ಇದೆ. ಸೊ ಅವ್ರದ್ದು ಆಫೀಸ್ ಇದೆ, ಆಫೀಸಲ್ಲೇ ನೀವು ಡೈರೆಕ್ಟಾಗಿ ಹೋಗಿ ಕುತ್ಕೊಂಡು ಬುಕ್ ಮಾಡ್ಬೋದು. ಅವ್ರದ್ದು ಟ್ರಸ್ಟೆಡೇ, ಅಲ್ಲೇ ಆಫೀಸ್ ಅವ್ರ ಹತ್ರ ನೀವು ಬುಕ್ ಮಾಡಿದ್ರೆ ಮಾರ್ನಿಂಗ್ ನಮಗೆ ವೆಲ್ಕಮ್ ಡ್ರಿಂಕ್ಸಿಂದ ಒಂದು ಫುಲ್ 24 ಅಂದರೆ ಬೆಳಗ್ಗೆ 24 hoursಗೂ ನೀವು ಬುಕ್ ಮಾಡ್ಕೋಬೋದು, ನೈಟ್ಗೂ. ಅದಕ್ಕೆ ತಕ್ಕಂಗೆ ಚಾರ್ಜಸ್ ಇರುತ್ತೆ. ನಾವು ಬಂದು ಮಾರ್ನಿಂಗ್ 10:30 to 5 o'clock ಥರ ಆ ಥರ ಅಂದರು. ಬಟ್ ಟ್ರಸ್ಟ್ ಮೀ ಗೈಸ್, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ನಿಂತ್ಕೊಂಡು ಹೇಳ್ತಾರಲ್ಲ, ಅವ್ರು ಬಂದು ಅವರು ವ್ಲಾಗರೇ, ತಮಿಳ್ ವ್ಲಾಗರ್ ಅವರು. ಸೊ ನನಗೂ ತಮಿಳೆಲ್ಲ ಬರುತ್ತೆ, ಬಟ್ ಆದರೆ ಅಷ್ಟೊಂದು ಮಾತಾಡ್ಕೊಂಡಿಲ್ಲ. ಅವರು ನಮ್ಮ ಹಸ್ಬೆಂಡ್ ಜೊತೆ ಎಲ್ಲ ಮಾತಾಡ್ತಿದ್ರು, ಹಾಗಾಗಿ ನನಗೆ ಗೊತ್ತಾಯಿತು.
ಸೊ ಇವಾಗೇನು ಅಂದರೆ ನಿಮಗೆ ಸಪ್ರೇಟಾಗಿ ಬೋಟ್ ತೊಗೊಂಡ್ರೆ ನಿಮಗೆ ಬಂದು ಮಾರ್ನಿಂಗ್ 10 5 ಆದರೆ ಅದು ಬಂದು ಟೋಟಲಾಗಿ 15,000 ಆಗುತ್ತೆ ಅಂತೆ. ಸೊ ಈ ಥರ ಶೇರಿಂಗಲ್ಲಿ ಹೋದರೆ ಫಾರ್ ಫ್ಯಾಮಿಲಿಗೆ ಬಂದು 6,000 ರುಪೀಸ್ ಆಗುತ್ತೆ. ಸೊ ಅದರಲ್ಲಿ ಬಂದು ನಿಮಗೆ 2 ಬೆಡ್ರೂಮ್ ಇರುತ್ತೆ, ಬಾಲ್ಕನಿ ಇರುತ್ತೆ, ಆಮೇಲೆ ಹಾಲ್ ಇರುತ್ತೆ, ಬೆಡ್ರೂಮ್ ಅಟ್ಯಾಚ್ ಆಗಿ ಬಾತ್ರೂಮ್ಸು ಕೊಡ್ತಾರೆ. ಸೊ ಎಷ್ಟು ಸೂಪರಾಗಿದೆ ಅಂದರೆ ಅದು ಬೋಟ್ ಅಂತಲೇ ಅನಿಸಲ್ಲ, ಎಲ್ಲೋ ಮನೆಗಳಲ್ಲಿ ಕಟ್ಟಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಅಷ್ಟು ನೀಟಾಗಿ ಆ ಸ್ಟ್ಯಾಂಡಲ್ಲಿ ಅದನ್ನು ನಿಲ್ಲಿಸಿದ್ದಾರೆ. ಸೊ ಒಂದೊಂದು ಬೋಟೂ ಒಂದೊಂದು ಥರ ಇಂಟೀರಿಯರ್ ಡಿಸೈನಿಂಗ್ ಇದೆ. ಅದೇ ಥರ ನೀವು ಪೇ ಮಾಡೋ ಥರ ನಿಮಗೆ ಡಿಲ್ಯಾಕ್ಸು ಮತ್ತು ಆ ಥರ ಹೈ ಆಗಿ ರಾಯಲ್ ಆಗಿ ಹೋಗ್ತಾ ಇರುತ್ತೆ. ಸೊ ಬೋಟುದು ಶೇಪು ಅಷ್ಟೇ, ಕಮ್ಮಿ ಇದ್ದರೆ ಕಮ್ಮಿಗೆ ಇರುತ್ತೆ. ಸೊ ಸುಮ್ಮನೆ ನೀವು ನಾರ್ಮಲಾಗಿ ಹೋಗ್ಬಿಟ್ಟು ಬರ್ತೀನಿ ಅಂದ್ರೂ ನಿಮಗೆ ಮಿನಿಮಮ್ ಏನೂ ಇಲ್ಲ ಅಂದರೆ ಒಂದು 6,000-7,000 ಸ್ವಲ್ಪ ಸೂಪರಾಗಿರುವಂಥ ಬೋಟಿಗೆ ಹೋಗ್ಬೋದು. ಸೊ ಬೆಡ್ರೂಮ್ ಎಲ್ಲ ಇರುತ್ತೆ, ಬಟ್ ರೆಸ್ಟ್ ಮಾಡೋಕ್ಕೆ ನಮಗೇನು ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ಹೊರಗಡೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ತುಂಬ ಎಂಜಾಯ್ಮೆಂಟ್ ಆಗಿರುತ್ತೆ. ಸೊ ಅಂಥ ಇಂಥ ಬೋಟ್ ನಮ್ಮದು ಬಂತು. ಇಲ್ಲಿ ಬಂದು ಏನಂದರೆ ನಿಮಗೆ ಈ ಪ್ಯಾಕೇಜಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಪ್ಲಸ್ ಆಫ್ಟರ್ನೂನ್ ಲಂಚ್ ಮೆನು ಇನ್ಕ್ಲೂಡ್ ಆಗಿರುತ್ತೆ ವಿತ್ ನಾನ್ ವೆಜ್ಜು, ಆಮೇಲೆ ಕಾಫಿ ಟೀ ಅದೇನೋ ಅವ್ರು ಕೊಡೋ ಅಂಥ ಸ್ನ್ಯಾಕ್ಸ್ ಅದೇನು ಕೊಡ್ತಾರಂತ ಹೇಳಿಲ್ಲ ಅವರು, ಸ್ನ್ಯಾಕ್ಸೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಬಂದು ನಿಮಗೆ 10:30 ಸ್ಟಾರ್ಟ್ ಮಾಡಿದರೆ ಹಂಗೆ ಹಿಂಗೆ ಅಂತ ಹೇಳಿ ಒಂದು 10:30 ಸ್ಟಾರ್ಟ್ ಆಯಿತು, 5:00 ಡ್ರಾಪ್ ಸೇಮ್ ಪ್ಲೇಸಲ್ಲೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಮತ್ತೆ ನಾವು 5:00 ಸ್ವಲ್ಪ ಮುಂಚೆನೇ ಬಂದುಬಿಡೋಣ ಅಂತ ಒಂದು 4:30 ಅವ್ರಿಗೆ ಹೇಳಾಯಿತು. ಬಟ್ ನಮ್ಮ ಡಿಪೆಂಡಿಂಗ್ ತುಂಬ ದೂರ, ಒಂದು 30 km ಅಷ್ಟೊತ್ತಿಗೆ ನಮಗೆ ಫುಲ್ ಕರ್ಕೊಂಡೋಗ್ಬಿಟ್ಟು ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೆ. ಸೂಪರಾಗಿದೆ ಅದು ಎಂಜಾಯ್ಮೆಂಟು. ಸೊ ಒಳಗಡೆ ಹೋಗಿದ ತಕ್ಷಣ ಈ ಥರ ಒಂದು ಹಾಲ್ ಇದೆ, ಇಂಟೀರಿಯರ್ ಡಿಸೈನಿಂಗ್ ನೋಡಿ ಮನೆ ಥರನೇ ಫೀಲ್ ಆಗುತ್ತೆ ನಿಮಗೆ. ಸ್ವಲ್ಪ ಇಣುಕು ನೋಡಿದ್ರೆ ನೀರಿರುತ್ತೆ, ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಬೋಟಲ್ಲಿ ಇದ್ದೀವಿ ಅಂತ. ಅಷ್ಟು ತನಕ ನಮಗೆ ಇದು ಫುಲ್ ಮನೆ ಹಾಲ್, ಇದು ಫುಲ್ ಹಾಲ್ ಸೈಡಲ್ಲೆಲ್ಲ ಚೆನ್ನಾಗಿ ಅವರು ಕೂತ್ಕೊಳ್ಳೋಕ್ಕೆ ಚೇರ್ಸ್ ಎಲ್ಲ ಹಾಕಿಟ್ಟಿದ್ದಾರೆ. ಇಲ್ಲಿಂದ ನೋಡಿದ್ರೆ ರೈಟಲ್ಲಿ ನಿಮಗೆ ಸ್ಟೇರ್ ಕೇಸ್ ಬರುತ್ತೆ, ಮೆಟ್ಲ ತೊಗೋದು, ಈ ಕಡೆಯಿಂದ ನಿಮ್ಮ ಓಪನ್ ಮಾಡಿದ್ರೆ ನದಿ ಕಾಣುತ್ತೆ. ಸೊ ಹಾಗೆ ಮುಂದೆ ಹೋದರೆ ಫಸ್ಟ್ ಬೆಡ್ರೂಮ್ ಇದೆ, ಫಸ್ಟ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಸೊ ನಾವು 2 ಫ್ಯಾಮಿಲಿ ಇದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಅಷ್ಟು ನೀಟಾಗಿ ಹೋಟೆಲ್ ರೂಮಲ್ಲಿ ಹೇಗಿರುತ್ತೋ ಅದೇ ಥರನೇ ಇರುತ್ತೆ, ಒಂದು ಬೆಡ್ರೂಮು ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್, ಮಧ್ಯದಲ್ಲಿ ಬಂದು ಈ ರೀತಿ ಫೇಸ್ ವಾಶ್ ಮಾಡೋಕ್ಕೆ ಒಂದು ವಾಶ್ ಬೇಷನ್ ವಿತ್ ಮಿರರು. ಅದೇ ಥರ ನೆಕ್ಸ್ಟು ಸೆಕೆಂಡ್ ಬೆಡ್ರೂಮು ಅದೇ ಥರ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ, ಬಾತ್ರೂಮ್ ಅಷ್ಟೇ ನೀಟ್ ಕ್ಲೀನ್ ಆಗಿತ್ತು. ಸೊ ಇಂಟೀರಿಯರ್ ಡಿಸೈನಿಂಗು ಅಷ್ಟೇ ಸೂಪರಾಗಿದೆ, ನಿಮಗೆ ವಿತ್ ACನೇ ಇರುತ್ತೆ, ಬಟ್ ನಮಗೆ ಆ ನದಿಯಲ್ಲಿ ಪ್ರಯಾಣ ಮಾಡ್ತಿರೋದ್ರಿಂದ ಅದರದ್ದು ಗಾಳಿನೇ ತುಂಬ ಚೆನ್ನಾಗಿ ಬರ್ತಿರೋದ್ರಿಂದ ಫ್ಯಾನ್ದ ಅವಶ್ಯಕತೆ ಇಲ್ಲ. ಇನ್ನೊಂದು ಚೂರು ಆ ಕಡೆ ಹೋದರೆ ಕಿಚನ್ ಇದೆ, ಕಿಚನ್ ಏರಿಯಾ ನಿಮಗೆ ಆಮೇಲೆ ತೋರಿಸ್ತೀನಿ ನಾನು. ಸೊ ನಾವು ಫಸ್ಟ್ ಬೆಡ್ರೂಮ್ ತೊಗೊಂಡ್ವಿ, ನಮ್ಮ ಜೊತೆ ಬಂದವ್ರು ಬಂದು ಸೆಕೆಂಡ್ ಬೆಡ್ರೂಮ್ ಬಂದು ತೊಗೊಂಡ್ರು. ಸೊ ಬೆಡ್ರೂಮಲ್ಲಿ ಜಸ್ಟ್ ನಮ್ಮ ಥಿಂಗ್ಸ್ ಇಟ್ಕೊಂಡ್ವಿ, ಬಟ್ ಆದರೆ ಸೊ ನಾವು ಸ್ಪೆಂಡ್ ಮಾಡಿದ್ದು ಫುಲ್ಲು ನಾವು ಬಾಲ್ಕನಿಯಲ್ಲಿ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದರಲ್ಲಿರೋ ಒಂದು 2-3 ಜನಕ್ಕೆ ಬಂದು ಹಿಂದಿನೇ ಬರೋದು, ಮಿಕ್ಕಿದವರು ಸ್ವಲ್ಪ ಮಲಯಾಳ ಮಾತಾಡ್ತಾರೆ, ನನ್ನ ಫ್ರೆಂಡ್ಸು ಹಿಂದಿ ಮಾತಾಡ್ತಾರೆ, ಬಟ್ ನನ್ನ ಜೊತೆ ಬಂದು ಬ್ಲಾಗರ್ಸ್ ಅಂತೂ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅವ್ರು ಬ್ಲಾಗ್ಸ್ ತೆಗಿಯೋದಕ್ಕೆ. ಸೊ ಬಾಲ್ಕನಿಗೆ ಬಂದರೆ ಈ ರೀತಿ ಇರುತ್ತೆ ಫುಡ್ಡೆಲ್ಲ, ನಮಗೆ ಲಂಚು ಡಿನ್ನರ್ ಎಲ್ಲ ಏನಿರುತ್ತೆ ಇಲ್ಲಿ ಮೇಲೆ ಕೊಡ್ತಾರೆ, ಅವರೇ ಮೇಲೆ ತೊಗೊಂಬಂದು ಸರ್ವ್ ಮಾಡ್ತಾರೆ. ಸೊ ಹಾಗೆ ಕುತ್ಕೊಂಡು ನೋಡೋದಕ್ಕೂ ಒಂದು ಸೋಫಾ ಸೆಟ್ಟು, ಸೈಡಲ್ಲಿ ಒಂದು ಸೋಫಾ ಇಟ್ಟಿದ್ದಾರೆ, ಈ ಕಡೆ ಸೈಡಲ್ಲೂ ಒಂದು ಸೋಫಾಗಳು ಇಟ್ಟಿದ್ದಾರೆ. ಸೊ ಇದರಲ್ಲಿ ಬಂದು ನಾವು ವ್ಯೂ ಸೂಪರಾಗಿರುತ್ತೆ, ನಿಮಗೆ ಆಲ್ 360 degrees ನಿಮಗೆ ನೀಟಾಗಿ ಎಲ್ಲ ಕಡೆಯೂ ಕಾಣುತ್ತೆ. ಸೊ ಇಲ್ಲಿ ಬಂದಮೇಲೆ ಸ್ವಲ್ಪ ಹೊತ್ತು ಅವರು ಸೆಟ್ ಮಾಡಿ ಎಲ್ಲ ರೆಡಿಯಾಗಿ ಹೊರಡೋ ಅಷ್ಟರೊಳಗೆ ಟೈಮು ಆಗೋಯ್ತು. ಇವಾಗ ಬೋಟ್ ತೆಗಿತಾ ಇದ್ದಾರೆ, ಬೋಟಲ್ಲಿ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಎಲ್ಲೋ ಹೋಟ್ಲಲ್ಲಿ ಇದ್ದೀವಿ ಅಂತಲೇ ಗೊತ್ತಾಗುತ್ತೆ. ಬಟ್ ನಮ್ಮ ಬೆಡ್ರೂಮಲ್ಲೆಲ್ಲ ಚೆನ್ನಾಗಿ ಮಿರರ್ ಎಲ್ಲ ಹಾಕಿ ಅಂದರೆ ಗ್ಲಾಸ್ ಥರನೇ ವಿಂಡೋಸು ಇತ್ತು. ಸೊ ಎಲ್ಲಿ ಕುತ್ಕೊಂಡು ನೋಡಿದ್ರೂ ನೀರು ನೀರು, ಸೂಪರಾಗಿತ್ತು ಅನುಭವ. ಖಂಡಿತವಾಗ್ಲೂ ಕೇರಳಗೆ ಹೋದರೆ ಬೋಟ್ ಹೌಸ್ದು ಎಕ್ಸ್ಪೀರಿಯೆನ್ಸ್ ಮಾಡಿ, ಆವಾಗಲೇ ತುಂಬಾ ನಮಗೆ ನೇಚರ್ನ ಸವಿಯೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಆ ನೀರು, ನೀರಿನ ಭಯ ನನಗೆ ತುಂಬ ಜಾಸ್ತಿ ಇದೆ, ನಾನು ನೀರಲ್ಲಿ ಇಳಿಯಲ್ಲ, ಬಟ್ ನೀರು ಹತ್ತಿರ ಹೋಗೋಕ್ಕೆ ತುಂಬ ಆಸೆ. ಸೊ ಹಾಗಾಗಿ ಈ ಥರ ನೀರಲ್ಲೆಲ್ಲ ಇಳಿಯೋಕ್ಕೆ ಹೋಗಲ್ಲ, ಏನಾದರೂ ಕಾಲಿಗೆ ಬಂದು ಏನಾದರೂ ಕಚ್ಕೊಳ್ಳುತ್ತೆ, ಹಾವು ಇರುತ್ತೆ ಅನ್ನೋ ತುಂಬ ಭಯ ಇದೆ. ಬಟ್ ಸ್ವಿಮ್ಮಿಂಗ್ ಫುಲ್ ಆ ಥರ ಪ್ಲೇಸಲ್ಲೆಲ್ಲ ನೋಡಿಬಿಟ್ಟೆ ಇಳಿತೀನಿ. ಸೊ ನಾವು ಸ್ವಲ್ಪ ಹೊತ್ತು ಮೇಲ್ಗಡೆ ಸ್ಪೆಂಡ್ ಮಾಡಿದ್ವಿ, ಆಮೇಲೆ ಕೆಳಗಡೆ ಹೋಗಿಬಿಟ್ಟು ಅವರು ಪಾಪ ಬಂದಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಸೊ ಚೆನ್ನಾಗಿ ಆ ವೆಲ್ಕಮ್ ಡ್ರಿಂಕ್ಸ್ ಕುಡಿದ್ವಿ, ಅವ್ರಿನ ಫ್ರೆಶ್ ಜ್ಯೂಸ್ ಅಂತ ಹೇಳಿದ್ರು. ಅಲ್ಲಿದು ಒಂಥರ ಫ್ರೆಶ್ ಜ್ಯೂಸು ತುಂಬ ಟೇಸ್ಟಾಗಿರುತ್ತೆ, ಅದು ಏನು ಜ್ಯೂಸ್ ಅಂತಲೇ ಗೊತ್ತಿಲ್ಲ,
ಬಟ್ ಅವರು ಅದನ್ನ ಎಕ್ಸ್ಪ್ಲೈನು ಮಾಡಲ್ಲ, ಏನಂತಾನು ಹೇಳಲ್ಲ. ಚೆನ್ನಾಗಿದೆ ಫ್ರೆಶ್ ಜ್ಯೂಸ್ ಅಂತ ಹೇಳ್ತಾರೆ ಅಷ್ಟೇ, ಅದು ಫ್ರೆಶ್ ಆಗಿ ಮಾಡಿರೋದು ಅಂತ ಹೇಳ್ತಾರೆ. ನಿಮಗೆ ಸುಮ್ಮನೆ ನೀವು ಹೋಗ್ಬಿಟ್ಟು ಸುತ್ತ ನೋಡ್ಕೊಂಡು ಬರೋದಂದ್ರೆ ಅಲ್ಲಿ ಹೋಗ್ತಾ ಇದೆಯಲ್ಲ ಆ ಥರ ಬೋಟಲ್ಲಿ ಬೇಕಾದ್ರೆ ಹೋಗ್ಬೋದು. ಅದಿನ್ನು ಪ್ರೈಸ್ ಬಂದು ಕಮ್ಮಿ ಇರುತ್ತೆ, 1500 ಆ ರೇಂಜಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಸೊ ಇದು ಬಂದು ನಿಮಗೆ 1500 ಇನ್ನು ನಿಮಗೆ ಜಾಸ್ತಿ ನಿಮಗೆ 25,000, 30,000, 40,000, 50,000 ತನಕನೂ ಹೋಗುತ್ತೆ. ನೀವು ನೈಟ್ ಸ್ಟೇ ಮಾಡ್ತಾ ಇದ್ದೀರ ಅಂದರೆ ಅದಕ್ಕೆ ತಕ್ಕಂಗೆ ನಿಮಗೆ ಪ್ರೈಸಸ್ಸು ಇರುತ್ತೆ. ನಾವು ಸ್ವಲ್ಪ ಮೇಲೆಲ್ಲ ಹೋಗಿ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಮಾಡಿದ ತಕ್ಷಣ ಆ ಜ್ಯೂಸ್ ಅವ್ರ ಕಡೆಯಿಂದ ಮಾಡೋ ಜ್ಯೂಸ್, ಅದೇನು ಫ್ರೆಶ್ ಜ್ಯೂಸು ಗೊತ್ತಿಲ್ಲ, ಬಟ್ ಸೂಪರ್ ಟೇಸ್ಟ್ ಆಗಿತ್ತು ಆ ಜ್ಯೂಸು. ಆ ನದಿಯಲ್ಲಿ ಆ ಜ್ಯೂಸ್ನ ಸವಿಯೋದು ಅಷ್ಟು ಟೇಸ್ಟ್ ಆಗಿತ್ತು. ಮಕ್ಕಳೆಲ್ಲ ತುಂಬಾ ಖುಷಿಯಾದರು ಅವ್ರು, ಯಾಕಂದರೆ ಕಿಟಕಿ ವಿಂಡೋಸ್ ಎಲ್ಲ ಓಪನ್ ಮಾಡಿಟ್ಟಿರ್ತಾರೆ, ಆ ನೀರಿನ ಸೌಂಡು ಅದರದ್ದು ಗಾಳಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಫುಲ್ ಬೆಡ್ರೂಮ್, ಈ ರೀತಿ ಬೆಡ್ರೂಮಲ್ಲೂ ಒಂದು ಮಿರರ್ ಇಟ್ಟಿದ್ದಾರೆ. ಸೊ ಬೆಡ್ರೂಮ್ ಸೈಡಲ್ಲಿ ಹೋದರೆ ಆಪೋಸಿಟಲ್ಲೇ ನಿಮಗೆ ಬಾತ್ರೂಮ್ ಇರುತ್ತೆ, ಹೋಟಲಲ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ಈ ಸೈಡಲ್ಲಿ ಬಂದು ನಿಮಗೆ ಡ್ರೈ ಏರಿಯಾ, ಈ ಕಡೆ ಬಂದು ವೆಟ್ ಏರಿಯಾ, ಮಧ್ಯದಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ನಿಮಗೆ ಇನ್ನೊಂದು ಸ್ವಲ್ಪ ನೀವು ನೈಟೆಲ್ಲ ಹಾಲ್ಟ್ ಆಗ್ತೀರಂದರೆ ಶ್ಯಾಂಪೂಸ್ ಅದು ಇದು ಕೂಡ ಅವರು ಎಕ್ಸ್ಟ್ರಾ ಕೂಡ ನಿಮಗೆ ಅದನ್ನು ಕೂಡ ನಿಮಗೆ ಕೊಡ್ತಾರೆ. ಸೊ ಇಲ್ಲಿದು ಇಂಟೀರಿಯರ್ ಡಿಸೈನ್ ಎಲ್ಲ ನಿಮಗೆ ಹೆಂಗೆ ಅನಿಸುತ್ತಂದರೆ ಫುಲ್ ಆ್ಯಂಡ್ ಫುಲ್ ಬಂದು ಮನೆ ಥರನೇ ಅನಿಸುತ್ತೆ. ನೀವು ಹೊರಗಡೆ ನೋಡೋ ತನಕನೂ ನಿಮಗೆ ಮನೆ ಅಂತಲೇ ಅನಿಸುತ್ತೆ, ಆ ಥರ ಇಂಟೀರಿಯರ್ ಡಿಸೈನಿಂಗೆಲ್ಲ ಸೂಪರಾಗಿ ಮಾಡಿದ್ದಾರೆ. ಸೊ ಒಳಗಡೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ, ಜ್ಯೂಸ್ ಎಲ್ಲ ಕುಡಿದು. ಮಕ್ಕಳಿಗೆ ಹೊಟ್ಟೆ ಹಸಿವು ಅಂದರು, ಸೊ ಆಲ್ರೆಡಿ ನಮಗೆ ಕೊಟ್ಟಿರುವಂಥ ವೆಲ್ಕಮ್ ಕಿಟ್ಟಲ್ಲಿ ತುಂಬಾ ಫ್ರೂಟ್ಸ್ಗಳಿತ್ತು, ಅವೆಲ್ಲ ತೊಗೊಂಡೋಗಿದ್ವಿ. ಸೊ ಅವ್ರಿಗಲ್ಲಿ ಸ್ವಲ್ಪ ಕಟ್ ಮಾಡಿ, ಯಾಕಂದರೆ 1:00 1:30 ಒಳಗಡೆ ಲಂಚ್ ಅಂತ ಹೇಳಿದರು, ಬಟ್ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ ಅಲ್ವಾ, ಸೊ ಅವು ಅಷ್ಟೇನು ಜಾಸ್ತಿ ತಿಂದಿಲ್ಲ, ಬೇಗ ಬೇಗ ಅಂದ್ಕೊಂಡು ಸ್ವಲ್ಪ ಮಾತ್ರ ಅವ್ರಿಗೆ ಒಂದೊಂದು ಇಡ್ಲಿ ಎಲ್ಲ ತಿನ್ಸ್ಕೊಂಡು ಕರ್ಕೊಂಬಂದಿದ್ವಿ. ಸೊ ಫ್ರೂಟ್ಸ್ ಎಲ್ಲ ಕೊಟ್ಕೊಂಡು ಬಂದ್ವಿ. ಸೊ ಈ 30 ಕಿಲೋಮೀಟರು ಬಂದು ಒಂದು 2.5 hours ಬಂದಿದ್ದಾರೆ ಅವರು. ಸೊ ಅಷ್ಟು ಚೆನ್ನಾಗಿ ಫುಲ್ಲು ನಾನು ತೆಗ್ದಿಲ್ಲ ನಿಮಗೆ, ಬಟ್ ನೋಡಿ ಆ 30 ಕಿಲೋಮೀಟರ್ಸ್ ಬಂದಮೇಲೆ ಈ ಥರ ಒಂದು ಕಡೆ ಸ್ಟ್ಯಾಂಡ್ ಹಾಕ್ಬಿಡ್ತಾರೆ. ಸೊ ಇಲ್ಲಿ ಬಂದು ಊಟ ಮಾಡೋದು ಇಲ್ಲ ರೆಡಿ ಮಾಡೋದು ಅದೆಲ್ಲ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬಂದು ರೀಚ್ ಆಗೋಷ್ಟೊಳಗೆ ಕರೆಕ್ಟಾಗಿ 1:30 ಆ ಥರ ಆಗೋಯಿತು. 1:00 ರೀಚ್ ಆದ್ವಿ, ಬಟ್ ಒಂದು 1/2 hour ಒಳಗಡೆ ಅವ್ರು ಫುಡ್ಡು ರೆಡಿ ಮಾಡಿದ್ರು. ಫುಡ್ ಅಂತೂ ಟ್ರಸ್ಟ್ ಮೀ, ಇವರು ಅಷ್ಟು ಟೇಸ್ಟಾಗಿ ಮಾಡಿದ್ರು, ಮನೇಲಿ ಹೇಗೆ ಮಾಡ್ತೀವೋ ಅದಕ್ಕಿಂತ ಡಬಲ್ ಟೇಸ್ಟ್, ಇವ್ರದ್ದು ಟೇಸ್ಟೇ ಬೇರೆ ಥರ ಇತ್ತು. ಸೊ ಚಿಕನ್ ಗ್ರೇವಿ ಥರ ಮಾಡಿದ್ರು, ಸಲಾಡ್ಸ್ ಇತ್ತು, ಬೀಟ್ರೂಟ್ದು ಗೊಜ್ಜಂತೆ ಅದು, ಅದೇನು ಅಂತ ಗೊತ್ತಿಲ್ಲ, ಕ್ಯಾಬೇಜ್ ಪೊರಿಯಲು, ಸಾಲ್ಟು, ಇವ್ರದ್ದು ಪಿಕ್ಕಲ್ ಅಂತೂ ಮಾತಾಡಬೇಕಾದ್ರೆ ನನಗೆ ಬಾಯಲ್ಲೇ ನೀರು ಬರುತ್ತೆ, ಅಷ್ಟು ಟೇಸ್ಟಾಗಿತ್ತು. ಅದ್ರ ಜೊತೆಗೆ ಅದು ಏನು ಬೀನ್ಸ್ ಥರನೇ ಇನ್ನೊಂದಿರುತ್ತಲ್ವ, ಆ ಇದರಲ್ಲಿ ಬಂದು ಪಲ್ಯ ಮಾಡಿದರು. ಆಮೇಲೆ ಪಾಪಡು, ಸೂಪರಾಗಿ ಕರಿ ಮೀನು ಫ್ರೈ, ಆಮೇಲೆ ಸಾಂಬಾರ್, ಮತ್ತು ಪಾಪಡು, ಮಕ್ಳಿಗೆ ಪಾಪಡು, ವೈಟ್ ರೈಸು. ಸೊ ಸೂಪರ್ ಟೇಸ್ಟು, ಟೇಸ್ಟಲ್ಲಂತೂ ಹೊಡ್ಕೊಳ್ಳೋಕ್ಕೆ ಇದೇ ಇಲ್ಲ. ನಾವು ಕೊಟ್ಟಿರೋ ಅಮೌಂಟ್ ಬಂದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಸೊ ಅದೇ ಥರ ಮಕ್ಳಿಗೆ ಸ್ವಲ್ಪ ಕರ್ಡ್ ಕೇಳಿದ್ವಿ, ಕರ್ಡ್ ಕೂಡ ಅವರು ಮಾಡಿದ್ರು. ಫುಡ್ಡು ಕಮ್ಮಿ ಜಾಸ್ತಿ ಆ ಥರ ಏನಿಲ್ಲ, ಎರಡು ಫ್ಯಾಮಿಲಿಗೆ ಆಗೋಕ್ಕಿಂತ ಡಬಲಾಗಿ ಅವ್ರು ತಂದುಕೊಡ್ತಾರೆ. ಸೊ ಫುಡ್ಡನ್ನ ನಾನು ನಿಮಗೆ ಒಟ್ಟಿಗೆ ತೋರಿಸ್ತೀನಿ ನೋಡಿ, ಈ ಥರನೇ ನಾನು ಫುಡ್ ತೊಗೊಂಡು ನಿಮಗೆ ತೋರ್ಸೋಕ್ಕೆ ಈ ಥರ ತೊಗೊಂಡಿದ್ದೀನಿ. ಬಟ್ ಚಿಕನ್ ಗ್ರೇವಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಎಲ್ಲ ತಿನ್ಕೊಂಡು ಅಲ್ಲಿನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು, ಒಂದು 2 hours ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರು. ಸೊ ಎಲ್ಲನೂ ಅಷ್ಟೇ, ಈ ಥರ ಒಂದು ಕಡೆ ಬಂದು ಲ್ಯಾಂಡ್ ಆಗಿಬಿಡುತ್ತೆ. ಸೊ ಅಲ್ಲಿ ಪಕ್ಕಪಕ್ಕನೂ ನಮಗೆ ಜನಗಳಿರ್ತಾರೆ, ಅಲ್ಲೂ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಅದು ಹೆಂಗೆ ಮನೆಗಳು ಕಟ್ಕೊಂಡಿದ್ದಾರೆ ಗೊತ್ತಿಲ್ಲ, ಅಲ್ಲಿ ಸುತ್ತ ಫುಲ್ಲು ನಿಮಗೆ ನೀರೇ ನೋಡಿ. ಆ ಕಡೆ ಒಬ್ಬರು ಸ್ಟ್ಯಾಂಡ್ ಹಾಕಿದ್ದಾರೆ, ಇನ್ನೊಂದು ಬೋಟು ಶಿಪ್ ಥರ ಹೋಗ್ತಾ ಇದೆ. ಸೊ ಮೂವ್ ಆಗ್ತಾನೆ ಇರುತ್ತೆ, ಅವ್ರಿಗೆ ಎಲ್ಲಿ ಊಟ ಟೈಮ್ ಬಂತು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಆದರೆ ಕರೆಕ್ಟ್ ಟೈಮಿಗೆ ಫುಡ್ಡೂ ಬಂದುಬಿಡ್ತು, ಟೇಸ್ಟಿಯಾಗಿ ಹೋಯಿತು. ಸೊ ನಮಗೆ ರೆಸ್ಟ್ ಬೇಕು ಅನ್ನೋಂತ ಅನಿಸೋದೇ ಇಲ್ಲ, ಸುತ್ತಿ ಸುತ್ತಿ ನೋಡ್ತಾ ಇರೋಣ ಅಂತಲೇ ಅನಿಸುತ್ತೆ. ಸೊ ಅಂತೂ ಇಂತೂ ಟೈಮ್ ಆಗ್ತಾ ಬಂತು. ಸೊ ನಾವು ಇನ್ನೇನು ಹೊರಡೋ ಟೈಮ್ ಆಗ್ತಾಯಿತ್ತು, ಅದಕ್ಕೋಸ್ಕರ ಒಂದು ಫೋಟೋಸ್ ತಗೊಳ್ಳೋಣ ಮಕ್ಕಳನ್ನ ಅಂತೇಳಿ ಆ ಡ್ರೈವರ್ ಸೀಟಲ್ಲಿ ಕೂರಿಸ್ಬಿಟ್ಟು ಒಂದು ಫೋಟೋಸ್ ತೆಗೆದ್ವಿ. ಸೊ ಅಲ್ಲಿದ್ದ ಫುಡ್ ಮೇ ಮಾಡ್ತಾರಲ್ವ, ಅಷ್ಟು ಚೆನ್ನಾಗಿ ಅವರು ಕುಕ್ ಮಾಡಿಕೊಟ್ರು. ಜೊತೆಗೆ ಬಂದವರು ಅಷ್ಟೇ ಫ್ಯಾಮಿಲಿ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದರು. ಬೋಟ್ ತೆಗಿತಾ ಇದ್ದಾರೆ ಇವಾಗ. ಸೊ ನಾನು ಸ್ವಲ್ಪ ತುಂಬ ಶಾರ್ಟ್ ಆಗಿಯೇ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ, ಬಟ್ ಆದರೆ ಇವ ಫುಲ್ ಇಡೀ ದಿನ ನಾವಿಲ್ಲಿ ಸ್ಪೆಂಡ್ ಮಾಡಿಕೊಂಡೇ ಹೋಗ್ತಾ ಇರೋದು. ಇನ್ನೂ ಏನು ಅಂದರೆ, ಹೋಗ್ತಾ ಇರಬೇಕಾದ್ರೆ ಹೋಗಿರೋ ಬೋಟ್ಸ್ ಎಲ್ಲ ರಿಟರ್ನ್ ಆಗ್ತಾ ಇತ್ತು. ಎಷ್ಟು ಬೋಟ್ಸ್ ಇತ್ತಂದರೆ ಸೇಮ್ ನಮಗೆ ಈ ನಮ್ಮ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ನೋಡಿದಾಗ ಎಷ್ಟು ಬಸ್ಗಳು ಒಟ್ಟಿಗೆ ನೋಡ್ತೀವಿ ಆ ಥರ ಬೋಟ್ಗಳು ಬರ್ತಾಯಿತ್ತು. ಸೊ ಅಲ್ಲೊಂದು ಚಿಕ್ಕ ಬೋಟ್ ಹೋಗ್ತಿದೆ ನೋಡಿ, ಎಷ್ಟು ಸ್ಪೀಡಾಗಿ ಹೋಗೋ ಬೋಟು. ಅದೇನಂದರೆ ನಿಮಗೆ ಅಲ್ಲೇ ಕೂಡ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ನಿಮಗೆ ಒಂದು 5 minutes ರೌಂಡ್ ಸ್ಪೀಡ್ ರೌಂಡ್ ಕೊಡ್ತಾರೆ. ಸೊ ಅದ್ರದ್ದು ಚಾರ್ಜಸ್ಸು 2000 something ಇರುತ್ತೆ ಸ್ಪೀಡ್ ರೌಂಡು. ನೀವು ಸಖತ್ ಸ್ಪೀಡಾಗಿ ಆ ಬೋಟಲ್ಲಿ ಹೋಗುತ್ತೆ, ಆದರೆ ನೀವು ಈ ಬೋಟಿಂದನೇ ಅಲ್ಲಿಗೆ ಶಿಫ್ಟ್ ಮಾಡ್ಕೊತಾರೆ ಬೇಕು ಅಂದರೆ.
ಅದು ನಿಮ್ಗೆ ಸುತ್ತಾನೇ ಇರುತ್ತೆ, ಬಂದು ಕೇಳ್ತಾರೆ ಬೇಕು ಅಂದರೆ. ಅದೇ ರೀತಿ ನಮಗೆ ಊಟ ಮುಗಿದ ತಕ್ಷಣ ಕರೆಕ್ಟ್ ಟೈಮಿಗೆ ಐಸ್ ಕ್ರೀಮು ಬಂತು ಅಲ್ಲೇ ನದಿ ಮಧ್ಯದಲ್ಲೇ. ಸೊ ಐಸ್ ಕ್ರೀಮ್ ಬೇಕು ಅಂದ್ರೂ ಐಸ್ ಕ್ರೀಮು ತಿನ್ಕೋಬೋದು. ಸೊ ಏನು ಅಲ್ಟಿಮೇಟ್ ಆಗಿರೋ ಅಂಥ ಒಂದು ವೆದರ್ ಅಂದರೆ, ನಿಜವಾಗ್ಲೂ ಸ್ವರ್ಗ ಎಲ್ಲಿದೆ ಅಂದರೆ ನಾನು ನನ್ನ ಕೇಳಿದ್ರೆ ಇಲ್ಲಿದೆ ಅಂತಲೇ ನಾನು ಅಂತೀನಿ. ಸೊ ಒಂದೊಂದು ಪ್ಲೇಸು ಆ ಥರ ಸವಿಯೋ ಥರ ಅಷ್ಟು ಚೆನ್ನಾಗಿತ್ತು, ಕಣ್ಣನ್ನು ಮಿಟಿಸೋಕ್ಕೆ ಕೂಡ ನನಗೆ ಇಷ್ಟ ಆಗ್ತಿರಲಿಲ್ಲ ಅಷ್ಟು ಚೆನ್ನಾಗಿ. ಯಾಕಂದರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು, ಹಾಗಾಗಿ ಅಷ್ಟು ಕ್ಲಿಯರಾಗಿತ್ತು ಆ ಆಕಾಶ ಎಲ್ಲ ನೋಡೋದಕ್ಕೆ. ಸೊ ಇವ್ನು ಬಂದು ಮಳೆ ಬಂದುಬಿಟ್ರೆ ನೀರೆಲ್ಲ ತುಂಬಿಕೊಂಡ್ರೆ ಬೋಟು ಇದಾಗುತ್ತೆ ಅಂತ ಹೇಳಿ ಅವರು ಕವರ್ ಮಾಡ್ತಾಯಿದ್ರು. ಬಟ್ ಅಟ್ ಎ ಟೈಮ್ ಸಂಜೆ ಎಲ್ಲ ರಿಟರ್ನ್ ಆಗ್ತಿರೋದ್ರಿಂದ ತುಂಬ ಬೋಟ್ಗಳು ಬಂದಿತ್ತು. ಸೊ ಒಂದೊಂದು ಬೋಟಲ್ಲೂ ಬಂದು ಜನ ಮಳೆ ಬರ್ತಾಯಿದ್ರು ಕೂಡ ಆ ಚಿಕ್ಕ ಬೋಟ್ ಇದೆಯಲ್ಲ ಸ್ಪೀಡ್ ಬೋಟು, ಅದರಲ್ಲಿ ಸುಮಾರು ಜನ ಓಡಾಡ್ತಿದ್ರು. ಆದರೆ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗಿತ್ತು ಮಳೆ, ಬಟ್ ಆದರೆ ಚೆನ್ನಾಗಿ ಮಳೆ ಬಂತು, ಸೂಪರಾಗಿ ಮಳೆ ಬಂತು. ಅದನ್ನು ನೋಡ್ಕೊಂಡು ಹೋದ್ವಿ. ಸೊ ಇದು ಅಲ್ಲದೆ ಲೋಕಲ್ ಶಿಪ್ಸ್ ಕೂಡ ಇದೆ ಬೋಟು ಆ ಥರ ಎಲ್ಲ ಹೋಗೋದು, ಮತ್ತು ಮನೆ ಮನೆಗೂ ಒಂದೊಂದು ಬೋಟ್ ಇರೋ ಥರನೂ ಇದೆ. ಅಲ್ಲಲ್ಲಿ ಬಸ್ ಸ್ಟಾಪ್ಸ್ ಹೇಗಿರುತ್ತೆ ನಮಗೂ ಅದೇ ಥರ ಬೋಟ್ ಸ್ಟಾಪ್ ಕೂಡ ಅಲ್ಲಿ ಹೋಗೋ ದಾರಿಯಲ್ಲಿ ನಾನು ನೋಡ್ತಾ ಇದ್ದೆ. ಒಂದೊಂದು 10 ಕಿಲೋಮೀಟರ್ಸ್ಗೂ 7 ಕಿಲೋಮೀಟರ್ಸ್ಗೂ ಒಂದೊಂದು ಬೋಟದು ಸ್ಟಾಪ್ಗೆ ಬಸ್ ಸ್ಟಾಪ್ ಥರ ಒಂದು ಸ್ಟಾಪ್ ಮಾಡಿ ಅಲ್ಲೂ ಒಂದು ಕೂರೋ ಥರ ಎಲ್ಲ ಪ್ಲೇಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದರು. ಸೊ ಮಳೆ ಬರೋದಕ್ಕೂ ಸ್ಟಾರ್ಟ್ ಆಯಿತು. ನೋಡಿ, ಈ ಥರ ಸ್ಪೀಡ್ ಬೋಟಲ್ಲಿ ನೀವು ಹೋಗ್ತಿರ್ಬೇಕಾದ್ರೇ ಅವರು ಜಾಕೆಟ್ಸನ್ನೆಲ್ಲ ಹಾಕ್ಸ್ಬಿಟ್ಟು ಸ್ಪೀಡ್ ಬೋಟಲ್ಲಿ ಬೇಕಾದ್ರೆ ಹೋಗ್ಬೋದು. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಪೇ ಮಾಡೋದಿರುತ್ತೆ, 1500 ರುಪೀಸ್. 5 ಮಿನಿಟ್ಸ್ಗೆ ಅವ್ರು ಸುತ್ತಿಸ್ತಾರೆ ಅನಿಸುತ್ತೆ ಒಂದು ಫುಲ್ ಫ್ಯಾಮಿಲಿಗೆ. ಸೊ ಸೂಪರಾಗಿ ಮಳೆ ಸ್ಟಾರ್ಟ್ ಆಯಿತು. ಅವರು ಅಷ್ಟೇ ತುಂಬ ಬಿಸಿ ಬಿಸಿಯಾಗಿರುವಂಥ ಟೀ ಮಾಡೋದಕ್ಕೂ ರೆಡಿ ಮಾಡಿಕೊಂಡ್ರು. ನೋಡಿ, ಇದೆಲ್ಲ ಅಲ್ಲಲ್ಲಿ ಸ್ಟಾಪ್ ಮಾಡ್ಕೊಂಡು ಹೋಗೋ ಥರ. ಇವಾಗ ನಮಗೆ ಹೇಗೆ ಗೌರ್ಮೆಂಟ್ ಬಸ್ ಇರುತ್ತೋ ಆ ಥರ ಬಸ್ಸಸ್ಸಲ್ಲಿ ಅವ್ರಿಗೆ ಬಸ್ ಥರನೇ ಎಲ್ಲ ಕೊಟ್ಟಿದ್ದಾರೆ. ಸೊ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹೋಗೋ ಥರ ಇರುತ್ತೆ. ಸೊ ಸುಮಾರು ಈ ಥರ ನೀವು ನಾರ್ಮಲಾಗಿ ಬರೀ ಈ ಥರ ಫುಡ್ ವಿತೌಟ್ ಫುಡ್ಡಿ ಬೇಡ ಅಂತ ಅಂದರೂ ಕೂಡ ಅದಕ್ಕೆ ತಕ್ಕಂಗೆ ಚಾರ್ಜಸ್ ಇರುತ್ತೆ. ಸೊ ಈ ಥರ ಹೋದ್ರೇ ಸ್ವಲ್ಪ ನಮಗೆ ಒಂದಿನ ಫುಲ್ ಅದರಲ್ಲಿ ಸ್ಪೆಂಡ್ ಮಾಡಿದಷ್ಟು ಫೀಲ್ ಆಗುತ್ತೆ. ಸೊ ಬಿಸಿ ಬಿಸಿ ಆನಿಯನ್ ಕೂಡ ಬಜ್ಜಿ ಆಮೇಲೆ ಟೀ ತೊಗೊಂಬಂದರು. ಟೀ ನಾನು ಕುಡಿಯಲ್ಲ, ಹಾಗಾಗಿ ನಾನು ಆನಿಯನ್ ಬಜ್ಜಿನೂ ತಿನ್ನಲ್ಲ. ಯಾಕಂದರೆ ಆ ಟೈಮಲ್ಲಿ ಫುಲ್ ಹೊಟ್ಟೆ ಮಧ್ಯಾಹ್ನ ತುಂಬ ತುಂಬಿದ್ರಿಂದ ನಾನೇನು ಅಷ್ಟು ತಿನ್ನಕ್ಕೆ ಹೋಗಿಲ್ಲ. ಸೊ ಆದರೆ ಅಲ್ಲಿ ನನ್ನ ಹಸ್ಬೆಂಡ್ಗೆಲ್ಲ ನಾನು ಮತ್ತು ನಮ್ಮ ಅಣ್ಣನಿಗೆಲ್ಲ ಬೇಕು ಅನಿಸ್ಬಿಡ್ತು, ಯಾಕಂದರೆ ಮಳೆ ಬರ್ತಿರೋದ್ರಿಂದ ಬಿಸಿ ಬಿಸಿ ಏನಾದರೂ ಕುಡಿಬೇಕನ್ನಿಸ್ತು. ಸೊ ಹಾಗಾಗಿ ಅವರೆಲ್ಲ ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿದ್ರು. ಸೊ ಅವ್ರ ಕಿಚನ್ ಎಷ್ಟು ಚೆನ್ನಾಗಿತ್ತು ನೋಡಿದ್ರಲ್ಲ. ಅದರಲ್ಲಿ ಏನು ಒಂದು ಅದ್ಭುತ ಅಂದರೆ ಕ್ರಾಕರ್ ಯೂನಿಟ್ಸ್ನೆಲ್ಲ ಚೆನ್ನಾಗಿ ಜೋಡಿಸಿ ಬೇರೆ ಇಟ್ಕೊಂಡಿದ್ದಾರೆ ಅವರು. ಸೊ ಅದೇನೋ ಅಲ್ಲಾಡದೆ ಬಿದ್ದೋಗೋ ಥರನೂ ಇಲ್ಲ, ಅಷ್ಟು ನೀಟಾಗಿ ಜೋಡಿಸಿ ಗ್ಲಾಸ್ ಐಟಮ್ಸ್ಗಳನ್ನೇ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದಾರೆ. ಸೊ ಮಳೆ ನಾವು ಬಂದು ತಲುಪೋ ಅಷ್ಟರೊಳಗೆ ಮಳೆನೂ ಲೈಟಾಗಿ ನಿಂತೋಯ್ತು. ಸೊ ನಮ್ಮ ಜೊತೆ ಬಂದ ಇನ್ನೊಂದು ವ್ಲಾಗರ್ಸ್ ಕೂಡ ತುಂಬಾ ಪಾಪ ಅವರು ಸಪೋರ್ಟ್ ಮಾಡಿದ್ರು, ಅವರು ಯಾವುದೇ ರೀತಿ ಏನು ಪ್ರಾಬ್ಲಮ್ ಮಾಡದೆ ಅವ್ರ ಪಾಡಿಗೆ ಅವರು ಎಂಜಾಯ್ ಮಾಡ್ಕೊಂಡು ಬಂದರು. ತುಂಬಾ ಒಳ್ಳೆ ಫ್ಯಾಮಿಲಿ, ಅವರು ಕೂಡ ಫ್ಯಾಮಿಲಿನೇ ಬಂದಿದ್ದು. ಸೊ ಮಳೆ ಲೈಟಾಗಿ ನಿಂತೋಯ್ತು, ಮತ್ತು ನಾವು ಇಲ್ಲಿಂದ 1.5 ಅವರ್ ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ರಮಡ ರೆಸಾರ್ಟ್ಗೆ. ಸೊ ಈ ಗ್ಯಾಪ್ ಬಂದು ನಿಮಗೆ 1.5 ಅವರ್ ಅಂತ ಅನಿಸುತ್ತೆ, ಬಟ್ ವಿತೌಟ್ ಟ್ರಾಫಿಕ್ ಇಲ್ಲ ಅಂದರೆ ಸ್ವಲ್ಪ ನಿಮಗೆ ಈಸಿಯಾಗಿ ಅನಿಸುತ್ತೆ. ಸೊ ಒಂದು ಬೇಗನೆ ಬಂದು ತಲುಪಿಬಿಟ್ವಿ. ಸೊ ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆವತ್ತೇ ನನ್ನ ಫ್ರೆಂಡು, ಅದೇ ನಮ್ಮ ಅಣ್ಣ ಮತ್ತು ಅವರು ನನ್ನ ಫ್ರೆಂಡಿಗೆ ಬಂದು ಆ್ಯನಿವರ್ಸರಿ ಇತ್ತು, ಸೂಪರಾಗಿ ಒಂದು ಕೇಕ್ ಕಟ್ ಮಾಡಿ ನನಗೆ ಸೆಲೆಬ್ರೇಟ್ ಮಾಡಿರೋ ಪ್ಲೇಸಲ್ಲಿ ಅವ್ರಿಗೂ ಒಂದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ಸಚ್ ಎ ಸ್ವೀಟ್ ಫ್ರೆಂಡ್ ಅಂತ ಹೇಳ್ಬೋದು, ನನ್ನ ಹಾರ್ಟ್ ಫ್ರೆಂಡ್ ಅವಳು, ಅಷ್ಟು ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ, ನಾನು ಹಾಗೇನೆ ಅವಳಿಗೆ. ಸೊ ತುಂಬಾ ನನಗೆ ಇಂಪಾರ್ಟೆನ್ಸಿ ಕೊಡ್ತಾಳೆ, ಅಷ್ಟು ದೂರದಿಂದ ಇಲ್ಲಿ ತನಕ ಅವಳು ಬಂದಿದ್ದಾಳಂದರೆ ಅದು ನನಗೋಸ್ಕರನೇ, ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಸೊ ಲೈಫಲ್ಲಿ ಒಳ್ಳೆ ಹಸ್ಬೆಂಡ್ ಒಳ್ಳೆ ಫ್ರೆಂಡು ಸಿಕ್ಕಿದ್ರೇ ನಮಗೆ ಲೈಫ್ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಅದು ನನಗೆ ಸಿಕ್ಕಿದೆ. ಸೊ ಅದನ್ನು ನಾನು ಮಿಸ್ ಮಾಡ್ಕೊಳ್ಳದೆ ನಾನು ಹಾಗೆ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಫುಲ್ ವ್ಲಾಗ್ ಇಷ್ಟೇ ಗೈಸ್. ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.